ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಕಲಿಯಿರ್ತಕ್ಕಂಥ ರೀಜನಲ್ ಹೋಮ್ ಎಕನಾಮಿಸ್ಟ್ ಹುದ್ದೆಯನ್ನು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಭರ್ತಿ ಮಾಡ್ತಾ ಇದ್ದು, ಈ ಒಂದು ಹುದ್ದೆಯು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೋಆಪರೇಷನ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ಸ್ ಅಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ನೀವು ಆಯ್ಕೆ ಆದ್ಮೇಲೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದಕ್ಕೆ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ ಇಲ್ಲಿದೆ ನೋಡಿ. ರಿವೈಸ್ ಸ್ಯಾಲ್ರಿ ಬಂದ್ಬಿಟ್ಟು 56,100 ರಿಂದ 1,77,500. ಇದು ಲೆವೆಲ್ 10 ಪೇ ಆಗಿದೆ. ಇದರ ಜೊತೆಗೆ 56,100 ಪ್ಲಸ್ ಅಲೋವೆನ್ಸ್ ಅನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ಏಜ್ ಬಂದ್ಬಿಟ್ಟು 38 ವರ್ಷ ಮ್ಯಾಕ್ಸಿಮಮ್, ಇದು ಒಬಿಸಿ ಕ್ಯಾಟಗರಿ ಅವರಿಗೆ. ಮತ್ತೆ ಗೌರ್ಮೆಂಟ್ ಸರ್ವೆಂಟ್ ಇದ್ರೆ ಅವರಿಗೆ 5 ವರ್ಷಗಳ ಒಂದು ಏಜ್ ನಲ್ಲಿ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗುತ್ತೆ. ಕ್ವಾಲಿಫಿಕೇಶನ್ ನೋಡೋಣ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಾಸ್ಟರ್ಸ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆರ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಆರ್ ಸೋಷಿಯಾಲಜಿ ಆರ್ ಹೋಮ್ ಸೈನ್ಸ್ ಎಕ್ಸ್ಟೆನ್ಷನ್ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್, ಅದರಲ್ಲೂ ಅಗ್ರಿಕಲ್ಚರ್ ಆಗಿರ್ತಕ್ಕದ್ದು. ಇದನ್ನ ಒಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿಯಿಂದ ತಾವು ಪಡೆದಿರಬೇಕಾಗುತ್ತೆ. ಮತ್ತೆ ಇದರ ಜೊತೆಗೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅನ್ನು ಹೊಂದಿರಬೇಕಾಗುತ್ತೆ. ಈ ಒಂದು ಕ್ವಾಲಿಫಿಕೇಶನ್ ಜೊತೆಗೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ ನೀವು 2 ವರ್ಷಗಳ ಕಾಲ ಅಗ್ರಿಕಲ್ಚರ್ ಅಥವಾ ಹೋಮ್ ಸೈನ್ಸ್ ಎಕ್ಸ್ಟೆನ್ಷನ್ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನ ಮಾಡಿರಬೇಕಾಗುತ್ತೆ. ಇಲ್ಲಿ ನೀವು ಮಾಡ್ತಿರ್ತಕ್ಕಂಥ ಡ್ಯೂಟೀಸ್ ಜಾಯ್ನ್ ಆದ್ಮೇಲೆ ಈ ರೀತಿಯಾಗಿದ್ದಾವೆ. ಟು ಪ್ರಮೋಟ್ ಜೆಂಡರ್ ಕನ್ಸರ್ನ್ಸ್ ಇನ್ ಅಗ್ರಿಕಲ್ಚರ್ ಅಂಡ್ ಆಕ್ಷನ್ ರಿಸರ್ಚ್ ಆನ್ ಕ್ರಿಟಿಕಲ್ ಇಶ್ಯೂಸ್. ನೆಕ್ಸ್ಟ್ ಡೆವಲಪ್ಮೆಂಟ್ ಅಂಡ್ ಮೇಂಟೆನೆನ್ಸ್ ಆಫ್ ಕಂಪ್ರಹೆನ್ಸಿವ್ ಡೇಟಾ ಆನ್ ವುಮೆನ್ ಪಾಲಿಸೀಸ್ ಇನ್ ಅಗ್ರಿಕಲ್ಚರ್, ಅಂದ್ರೆ ಮಹಿಳೆಯರಿಗೆ ಜಾಸ್ತಿ ಒತ್ತು ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಮಾನಿಟರ್ ಅಂಡ್ ಎಸ್ಎಸ್ಎಸ್ ಜೆಂಡರ್ ಇಂಪ್ಯಾಕ್ಟ್ ಆಫ್ ಪ್ರೋಗ್ರಾಮ್ಸ್ ಆಫ್ ಅಗ್ರಿಕಲ್ಚರ್. ನಾಲ್ಕನೇದಾಗಿ ಐಡೆಂಟಿಫೈ ಅಂಡ್ ಫ್ಲೋಟ್ ಮ್ಯಾಕ್ರೋ ಅಂಡ್ ಮೈಕ್ರೋ ಲೆವೆಲ್ ಸ್ಟಡೀಸ್. ಮತ್ತೆ ಇನ್ನು ಉಳಿದಂತ ಈ ರೀತಿಯಾದಂತ ನೀವು ಒಂದು ಡ್ಯೂಟೀಸ್ ಅನ್ನ ಮಾಡಬೇಕಾಗುತ್ತೆ. ಇದಕ್ಕೆ ಪ್ರೊಬೇಷನ್ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ. ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಇದು ನ್ಯೂ ದೆಹಲಿಯಲ್ಲಿ ಇದೆ. ಹಾಗೆ ಅದರ್ ಡೀಟೇಲ್ಸ್ ಅಲ್ಲಿ ಈ ಒಂದು ಪೋಸ್ಟ್ ಗ್ರೂಪ್ ಎ ಗೆಜೆಟೆಡ್ ಪೋಸ್ಟ್ ಆಗಿದ್ದು ನಾನ್ ಮಿನಿಸ್ಟ್ರಿಯಲ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇದು ಪರ್ಮನೆಂಟ್ ಪೋಸ್ಟ್ ಅಂತ ಇಲ್ಲಿ ಹೇಳಿದ್ದಾರೆ. ನಂಬರ್ ಆಫ್ ಪೋಸ್ಟ್ ಮತ್ತೆ ರಿಸರ್ವೇಷನ್ ಈ ರೀತಿಯಾಗಿದೆ. ಇಲ್ಲಿ ಟೋಟಲ್ 1 ಪೋಸ್ಟ್ ಮಾತ್ರ ಇದ್ದು, ಇದು ಒಂದು ಪೋಸ್ಟ್ ಅನ್ನು ಒಬಿಸಿ ಒಂದು ಕ್ಯಾಟಗರಿ ಅವರಿಗೆ ಮೀಸಲಿಡಲಾಗಿದೆ. ಇನ್ನು ಇದಕ್ಕೆ ನೀಡಿರ್ತಕ್ಕಂಥ ಲಾಸ್ಟ್ ಡೇಟ್ 12/3/2020. ಈ ಒಂದು 12/3/2020 ಒಳಗಡೆ ತಾವು ಎಲಿಜಿಬಲ್ ಆಗಿದ್ರೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಉಪಯೋಗ ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ತಾವು ಬೇರೆಯವ್ರ ಜೊತೆಗೆ ಹಂಚಿಕೊಂಡ್ಬಿಟ್ಟು ಅವರಿಗಾದರೂ ಸಹಾಯ ಮಾಡಬಹುದು. ಮತ್ತೆ ಈ ಒಂದು ಪೋಸ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲು ನಾವು ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನು ಓದ್ಕೊಂಡ್ಬಿಟ್ಟು ತಾವು ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು.